ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಹೇಳಿ ಜೆಡಿಎಸ್ ಇನ್ನಲದ ಕಸರತ್ತನ್ನ ಮಾಡ್ತಾ ಇದೆ ಜೆಡಿಎಸ್ ಅಭ್ಯರ್ಥಿ ಅರಮನೆ ಶಂಕರನ್ನ ಗೆಲ್ಲಸೋದಕ್ಕೆ ತೆರೆಮರೆಯ ಕಸರತ್ತು ಸಿಕ್ಕಪಟ್ಟೆ ಜೋರಾಗಿದೆ ಬಸವನಗುಡಿಯಲ್ಲಿ ಜೆಡಿಎಸ್ ಗೆಲ್ಲಸೋದಕ್ಕೆ ಮಿಡ್ ನೈಟ್ ಮೀಟಿಂಗ್ ನಡೆಯಿತು ಕ್ಷೇತ್ರದಲ್ಲಿ ಸಮುದಾಯ ಕ್ರೋಡೀಕರಣಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ ನಾಯಕರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಟಿಎ ಶರವಣ ಅಭ್ಯರ್ಥಿ ಅರಮನೆ ಶಂಕರರಿಂದ ಈ ಸಭೆಯನ್ನ ನಡೆಸಲಾಯಿತು ಹೆಚ್ಡಿ ದೇವೇಗೌಡರ ಸೂಚನೆಯಂತೆ ಪ್ರತಿ ಸಮುದಾಯವನ್ನ ಸೆಳೆಯೋದಕ್ಕೆ तंत्र रूपिसलागता है खासगी स्थळदल्लि समुदायवारु सभेयन्नु नडेसुत्ता इद्दारे एमएलसि टीए शरवण निन्ने रात्रि विश्वकर्म आर्य वैश्य समुदायद मुखंडर जोते सभे नडेयितु चिक्क चिक्क समुदायवन्न जेडीएस नत्त सेळेयोदक्के प्रयत्न माडलागता इदे ಕಕ್ಕೆ ಕರ್ಕೊ ಬಂದವರು ಶರವಣ ಸಾಹೇಬರು ಬಿಜೆಪಿ ತುಂಬಾ ಸಂಗಿದೆ ನನಗೆ ಅದು ಅಲ್ಲದೆ ನಾನು ಹೊಸಬ ಅಲ್ಲೆಲ್ಲ ಅವಶ್ಯಕತೆ ಇಲ್ಲ ಎಲ್ಲಿ ಆಗಲೋ ಅಲ್ಲೇ ಇತಿಹಾಸ ಬರೀಬೇಕು ನಾನು ಇದೀನಿ ಬಾ ನನ್ನಂತವರು ಬಗೆಗೌಡರು ಇದ್ದಾರೆ ನಮ್ಮ ಸಲಹೆ ಮಾರ್ಗದರ್ಶನದಲ್ಲಿ ನೀನು ಆಗುತ್ತೆ ಈ ಬಾರಿ ನಿನ್ನನ್ನು ಗೆಲ್ಲಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಕುಮಾರಣ್ಣ ಮುಂದೆ ಹೇಳಿ ನಾನು ಈ ಬಾರಿ ಒಂದು ಗೆಲ್ಲಿಸ್ಕೊ ಬರ್ತೀನಿ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಕುಮಾರಣ್ಣ ಭರವಸೆ ಕೊಟ್ಟು ನನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊ ಬಂದೆ ಈಗ ಜೆಡಿಎಸ್ ಅಭ್ಯರ್ಥಿ ಮಾಡಿ ಒಂದು ದೊಡ್ಡ ಒಂದು ವೇವ್ ಕ್ರಿಯೇಟ್ ಮಾಡಿದಂತ ಈ ಬೆನ್ನೆಲುಬಾಗಿ ಶರವಣ ಅವರು ನಿಂತಿದ್ದಾರೆ ಸಹೋದರರು ಅಕ್ಕ ತಂಗಿರು ಪವಿತ್ರವಾದ ಭವ್ಯವಾದ ಬಂಗಾರದ ಬಸವನಗುಡಿಗೆ ಒಬ್ಬ ಸಜ್ಜನ ವ್ಯಕ್ತಿಯನ್ನ ಕುಮಾರಣ್ಣವರನ್ನ ಕಳಿಸ್ಕೊಟ್ಟಿದ್ದಾರೆ ಅರಮನೆ ಶಂಕರ್ ಅವರು ಸೈಲೆಂಟ್ ಆಗಿ ಇರ್ತಾರೆ ಆದರೆ ಬಹಳ ಬುದ್ಧಿವಂತರೂ ಇದ್ದಾರೆ ಅವರು ರಾಜಕೀಯಕ್ಕೆ ಹೊಸಬ್ರು ಆದರೂ ಅವರು ಒಳ್ಳೆ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಕುಮಾರಣ್ಣ ಅವರು ನಮ್ಮನ್ನ ನಮಗೆ ಈ ಭಾಗಕ್ಕೆ ಶಾಸಕರ ಮಾಡಿ ಅಂತ ಹೇಳಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ ಯಾಕೆಂದ್ರೆ ನಾನು ನಿಮಗೆಲ್ಲ ಹೇಳೋದು ಒಂದೇ ನನ್ನನ್ನ ಎರಡು ಬಾರಿ ಶಾಸಕರ ಮಾಡಿರೋದು ನನ್ನ ಪಕ್ಷ ಜೆಡಿಎಸ್ ಅದಕ್ಕೆ ನಮ್ಮ ದೇವೇಗೌಡರ ಸಾಹೇಬರ ಆಶೀರ್ವಾದ ಕುಮಾರಣ್ಣ ಅವರ ನಾಯಕತ್ವ ಇವತ್ತೇನು ನಮ್ಮ ಅರಮನೆ ಶಂಕರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಬಸವನಗುಡಿ ಇರತಕ್ಕಂತ ಒಬ್ಬೊಬ್ಬ ಮತದಾರರು ಶರವಣನ್ನ ಕ್ಯಾಂಡಿಡೇಟ್ ನೀವು ತಿಳ್ಕೊಬೇಕು ಅಲ್ವಾ ನೀವು ನಾನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ನೀವು ವೋಟ್ ಹಾಕ್ತೀರಿ ನಿಮ್ಮ ವೋಟ್ ವಿನ್ನಿಂಗ್ ಕ್ಯಾಂಡಿಡೇಟ್ ನಮ್ಮ ಅರಮನೆ ಶಂಕರ್ ಅಂತ ನಾವು ಸೇರಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಶಂಕರ್ ಕೈ ಬಲಪಡಿಸಿದ್ರೆ ನಾನು ಬಲ ಆಗ್ತೀನಿ ಬಸವನಗುಡಿ ಚಿಕ್ಕಪೇಟೆ ಉಸ್ತುವಾರಿ ಶರವಣ ಅವರಿಗೆ ಕೊಟ್ಟಿದ್ದೀವಿ ಹೇಳಿದ್ರೆ ಅಲ್ವಾ ಈಗ ಅವರಿಗೆದ್ರ ಕೀರ್ತಿ ನನಗೆ ತಾನೇ ಬರ್ತದೆ ಹೌದಲ್ವಾ ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿ